ಸಂಭ್ರಮಕ್ಕೆ ಮೆರುಗು ನೀಡಿದ ದಾಂಡಿಯಾ ಉಡುಪಿಯಲ್ಲಿ ಮೈನವಿರೇಳಿಸಿದ ದಾಂಡಿಯಾ ಕುಣಿತ ಗುಜರಾತಿನ ಸಾಂಪ್ರದಾಯಿಕ ಈ ನೃತ್ಯಕ್ಕೆ ಸಕ್ಕ ಸ್ಟೆಪ್ಸ್ ಹಾಕಿದ ಉಡುಪಿ ಜನತೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಉಡುಪಿ ದಾಂಡಿಯಾ 2022 ದಾಂಡಿಯಾ ಗುಜರಾತಿನ ಸಾಂಪ್ರದಾಯಿಕ ಜಾನಪದ ನೃತ್ಯ ರೂಪ ನವರಾತ್ರಿ ಬಂತೆಂದರೆ ಸಾಕು ಉತ್ತರ ಭಾರತದಲ್ಲಿ ದಾಂಡಿಯಾ ಸದ್ದು ಮಾಡುತ್ತದೆ ಅಲ್ಲಲ್ಲಿ ಪೆಂಡಾಲ್ಗಳಲ್ಲಿ ಜನರು ದುರ್ಗಾ ಮಾತೆಯನ್ನ ಆರಾಧಿಸುತ್ತಾ ನೃತ್ಯ ಮಾಡುತ್ತಾರೆ ಗುಜರಾತಿನ ಈ ಸಾಂಪ್ರದಾಯಿಕ ನೃತ್ಯಕ್ಕೆ ಉಡುಪಿಯಲ್ಲಿ ಜನರು ಸಕತ್ ಸ್ಟೆಪ್ಸ್ ಹಾಕಿದ್ದಾರೆ ಅಂದ ಹಾಗೆ ಈ ದೃಶ್ಯ ಕಂಡು ಬಂದದ್ದು ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಇದರ ವತಿಯಿಂದ ಆಯೋಜಿಸಿದ್ದ 5ನೇ ವರ್ಷದ ಉಡುಪಿ ದಾಂಡಿಯಾ 2022 ರಲ್ಲಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಉಡುಪಿ ದಾಂಡಿಯಾ 2022 ರ ಜಲಕ್ ನೋಡೋಣ ನವರಾತ್ರಿ ದೇವಿಯನ್ನು ವಿವಿಧ ರೂಪಗಳಲ್ಲಿ ಆರಾಧಿಸುವಂತಹ ಪರ್ವಕಾಲ ನಾಡಿನಾದ್ಯಂತ ನವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಉಡುಪಿಯಲ್ಲೂ ಕೂಡ ಈ ಪರ್ವಕಾಲದಲ್ಲಿ ದೇವಿಯ ಆರಾಧನೆ ಭಕ್ತಿ ಪೂರ್ವಕವಾಗಿ ಆಚರಿಸುತ್ತಾರೆ 9 ದಿನಗಳ ಕಾಲ ನವರಾತ್ರಿ ಉತ್ಸವ 10ನೇ ದಿನ ವಿಜಯದಶಮಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ನವನವೀನವಾಗಿ ಆಚರಿಸಲ್ಪಡುವ ನವರಾತ್ರಿ ಉತ್ಸವದಂದು ಉತ್ತರ ಭಾರತದಲ್ಲಿ ದುರ್ಗಾ ಪೂಜೆಯ ಜೊತೆಗೆ ಸಾಂಪ್ರದಾಯಿಕ ನೃತ್ಯ ದಾಂಡಿಯಾ ಮೆರುಗು ನೀಡುತ್ತದೆ ಇದರ ಜೊತೆಗೆ ಕೆಲವೆಡೆ ದಾಂಡಿಯಾ ನೃತ್ಯ ಸ್ಪರ್ಧೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತದೆ ದೇಶದ ವಿವಿಧೆಡೆ ನವರಾತ್ರಿ ಸಂಭ್ರಮವನ್ನು ಇನ್ನಷ್ಟು ಇಮ್ಮಡಿಗೊಳಿಸಲು ವರ್ಣಮಯ ನೃತ್ಯವನ್ನು ಆಯೋಜಿಸುತ್ತಾರೆ ಕೆಲವೆಡೆ ಸ್ಪರ್ಧೆ ಕೂಡ ನಡೆಯುತ್ತದೆ ಮೊದಲೆಲ್ಲ ಗುಜರಾತಿನಲ್ಲಿ ಮಾತ್ರ ದಾಂಡಿಯಾ ಆಚರಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನೃತ್ಯದ ಝಲಕ್ ಎಲ್ಲೆಡೆ ನೋಡಬಹುದಾಗಿದೆ ನವರಾತ್ರಿ ಸಂಭ್ರಮದಲ್ಲಿ ದಾಂಡಿಯಾ ನೃತ್ಯವನ್ನು ಉಡುಪಿಯಲ್ಲಿ ನೋಡುವ ಸುವರ್ಣಾವಕಾಶ ಉಡುಪಿಯ ಜನತೆಗೆ ಲಭಿಸಿತು ಮೂಲತಃ ಗುಜರಾತ್ ರಾಜ್ಯದ ಈ ನೃತ್ಯ ಪ್ರಕಾರಕ್ಕೆ ಉಡುಪಿಯಲ್ಲಿ ಜನರು ಮೈಮನ ತುಂಬಿ ಕುಣಿದು ಸಂತೋಷಪಟ್ಟಿದ್ದರು ಅಂದ ಹಾಗೆ ಈ ದೃಶ್ಯ ಕಂಡು ಬಂದದ್ದು ಉಡುಪಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಇದರ ವತಿಯಿಂದ ಆಯೋಜಿಸಿದ್ದ 5ನೇ ವರ್ಷದ ಉಡುಪಿ ದಾಂಡಿಯಾ 2022 ರಲ್ಲಿ ಹೌದು ಕಡಿಯಾಳಿ ಎಂದಾಕ್ಷಣ ಕಣ್ಣ ಮುಂದೆ ಬರುವುದು ಇತಿಹಾಸ ಪ್ರಸಿದ್ಧ ಪೌರಾಣಿಕ ಹಿನ್ನೆಲೆಯುಳ್ಳ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನವರಾತ್ರಿ ಹಬ್ಬವನ್ನು ಈ ದೇವಿಯ ಸನ್ನಿಧಿಯಲ್ಲಿ ಆಚರಣೆ ಮಾಡುತ್ತಾರೆ 10 ದಿನಗಳ ಕಾಲ ಭಕ್ತರು ಹೊಂದಿದವರು ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆಯುತ್ತಾರೆ ಇನ್ನು ಈ ಬಾರಿಯ ನವರಾತ್ರಿ ಸಂಭ್ರಮಕ್ಕೆ ಮೆರುಗು ನೀಡಿದ್ದು ದಾಂಡಿಯಾ ಸ್ಪರ್ಧೆ ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಇದರ ವತಿಯಿಂದ ಆಯೋಜಿಸಿದ್ದ 5ನೇ ವರ್ಷದ ಉಡುಪಿ ದಾಂಡಿಯಾ 5ನೇ ವರ್ಷದ ಭರ್ಜರಿ ದಾಂಡಿಯಾ ಕಾರ್ಯಕ್ರಮವನ್ನು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರವಿರಾಜ್ ವಿ ಆಚಾರ್ಯ ದಂಪತಿಗಳು ಇತರ ಗಣ್ಯರೊಡಗೂಡಿ ಉದ್ಘಾಟಿಸಿದರು
ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ನೇತೃತ್ವದಲ್ಲಿ 5ನೇ ವರ್ಷದ ಉಡುಪಿ ದಾಂಡಿಯಾ ಕಾರ್ಯಕ್ರಮ ಶರ್ವಾಣಿ ಕಲ್ಯಾಣ ಮಂಟಪದ ಒಳಗೆ ಅದ್ಯೂರಿಯಾಗಿ ನಡೆಯತಾ ಇದೆ ಹೊರಭಾಗದಲ್ಲಿ ಕಮಲಬಾಯಿ ಶಾಲೆಯಲ್ಲಿ ಮಾಡಬೇಕು ಅಂತಿತ್ತು ಮಳೆ ಬಂದ ಕಾರಣ ಅದನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ದೇವೆ ವಿಶೇಷವಾಗಿ ಗುಜರಾತಿನ ಈ ಒಂದು ಸಾಂಪ್ರದಾಯಿಕ ನೃತ್ಯವನ್ನ ಇವತ್ತು ಸಾವಿರಾರು ಮಂದಿ ಇಲ್ಲಿ ನಡೆಸಿಕೊಳ್ಳುತ್ತಿದ್ದಾರೆ ಯಾವ ಒಂದು ಗುಜರಾತಿನಲ್ಲಿ ಇರತಕ್ಕಂತ ಒಂದು ಸಾಂಪ್ರದಾಯಿಕ ನೃತ್ಯ ದಾಂಡಿಯಾ ಇದೆ ಇದು ಕಳೆದ 5 ವರ್ಷದಿಂದ ನಮ್ಮ ಗಣೇಶೋತ್ಸವದ ನೇತೃತ್ವದಲ್ಲಿ ನಾವು ಮಾಡುತ್ತಾ ಇದ್ದೇವೆ ಡೈಜಿ ವರ್ಲ್ಡ್ ನವರ ಮಾಧ್ಯಮ ಸಹಕಾರದಿಂದ ಇದೊಂದು ಅದ್ಭುತ ಯಶಸ್ವಿ ಕಾರ್ಯಕ್ರಮವಾಗಿ ನಡೆಯತಾ ಇದೆ ದೇವಸ್ಥಾನದ ಪಕ್ಕದಲ್ಲಿರುವ ಶರ್ವಾಣಿ ಮಂಟಪದಲ್ಲಿ ದಾಂಡಿಯಾ ನೃತ್ಯವನ್ನ ಆಯೋಜಿಸಲಾಗಿತ್ತು ಎಳೆಯರಿಂದ ಇಳೆಯರು ಈ ನೃತ್ಯದಲ್ಲಿ ಭಾಗಿಯಾಗಿದ್ದರು ಹೆಚ್ಚಾಗಿ ಗುಂಪುಗಳಲ್ಲಿ ಈ ನೃತ್ಯವನ್ನ ಮಾಡುವುದರಿಂದ ನೂರಾರು ಮಂದಿ ಸೇರಿ ಒಟ್ಟಾಗಿ ಹೆಜ್ಜೆ ಹಾಕಿದಾಗ ವರ್ಣಮಯ ನೃತ್ಯ ಲೋಕವೇ ತೆರೆದುಕೊಳ್ಳುತ್ತದೆ ಮಕ್ಕಳು ಮಹಿಳೆಯರು ಪುರುಷರು ಸೇರಿದಂತೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲಾ ಜನರು ಈ ನೃತ್ಯದಲ್ಲಿ ಉಲ್ಲಾಸದಿಂದ ಕುಣಿದರು ದೇಶದ ವಿವಿಧೆಡೆ ನವರಾತ್ರಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸುವ ಸಲುವಾಗಿ ದಾಂಡಿಯಾ ನೃತ್ಯವನ್ನ ಆಯೋಜಿಸಲಾಗುತ್ತದೆ ದಾಂಡಿಯಾ ನೃತ್ಯದ ಮೂಲಕ ನಡೆಯುವುದು ದುರ್ಗಾದೇವಿಯ ಆರಾಧನೆ ಅಂದರೆ ದುಷ್ಟಶಕ್ತಿಯ ಮೇಲೆ ವಿಜಯದ ಉತ್ಸವ ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ ನಡೆಯುವ ಯುದ್ಧವನ್ನು ಕುಣಿತದ ಮೂಲಕ ಸುಂದರವಾಗಿ ಪ್ರದರ್ಶಿಸಲಾಗುತ್ತದೆ ದಾಂಡಿಯಾದಲ್ಲಿ ಕೋಲಾಟವೇ ಪ್ರಧಾನ ಇಲ್ಲಿ ಬಳಸುವ ಸುಂದರವಾದ ಮತ್ತು ಅಲಂಕೃತವಾದ ಕೋಲುಗಳು ದುರ್ಗೆ ಮತ್ತು ಮಹಿಷಾಸುರನ ಖಡ್ಗವನ್ನು ಪ್ರತಿನಿಧಿಸುತ್ತದೆ ಹೆಚ್ಚಾಗಿ ಮಹಿಳೆಯರೇ ಭಾಗವಹಿಸುತ್ತಿದ್ದ ಈ ನೃತ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುರುಷರು ಸೇರಿ ದುರ್ಗೆಯ ಹಾಡಿಗೆ ಹೆಜ್ಜೆ ಹಾಕುತ್ತಾರೆ ರಂಗುರಂಗಿನ ಉಡುಗೆ ಧರಿಸಿದ ಮಹಿಳೆಯರು ವೃತ್ತಾಕಾರವಾಗಿ ಒಟ್ಟು ಸೇರಿ ನೃತ್ಯವನ್ನು ಮಾಡುತ್ತಾರೆ ಕೇವಲ ಗುಜರಾತಿಗೆ ಮಾತ್ರ ಸೀಮಿತವಾಗಿರದೆ ಉಡುಪಿಯಲ್ಲೂ ಕೂಡ ಇದರ ವೈಭವ ಕಳೆಕಟ್ಟಿತು ನಮಸ್ತೆ ನಾನು ಭಾರತಿ ಚಂದ್ರಶೇಖರ್ ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸದಸ್ಯ ಇದು ನಮ್ಮ ಉಡುಪಿ ದಾಂಡ್ಯ ಕಾರ್ಯಕ್ರಮ 5 ವರ್ಷದಿಂದ ನಡೀತಾ ಇದೆ ಮೊದಲಿಗೆ ಆರಂಭವಾದದ್ದು ನಮ್ಮ BJPಯ ಕಾರ್ಯಾಲಯದಲ್ಲಿ ಆನಂತರ ಜನಗಳು ಎಲ್ಲರ ಒಮ್ಮತದ ಸಹಕಾರದಿಂದ 5 ವರ್ಷದಿಂದ ಈ ಕಾರ್ಯಕ್ರಮ ನಡೆಯಿತು ನಡುವೆಯಲ್ಲಿ ಕೊರೋನಾ ಬಂದ ಕಾರಣ ಆ 2 ವರ್ಷ ಆಗಲಿಲ್ಲ ಇಂದು ನಮ್ಮ ಈ ಕಾರ್ಯಕ್ರಮ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಶರ್ವಾಣಿ ಮಂಟಪದಲ್ಲಿ ನಡೀತಾ ಇದೆ ಎಲ್ಲರ ಸಹಕಾರ ಹಾಗೂ ಎಲ್ಲರೂ ಮಾಡಲೇಬೇಕು ಅನ್ನುವಂತಹ ಅವರಿಗೆ ಹುಮ್ಮಸ್ಸು ಇದ್ದದ್ದರಿಂದ ಇದನ್ನು ಪುನಃ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಇದರ ಈ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡ್ತಾ ಇರೋದು ಉಡುಪಿ ಕಳಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಳಿಯಾಳಿ ರಾಘವೇಂದ್ರ ಕಿಣಿಯವರು ಇದನ್ನು ಮೊದಲಿಗೆ ಆರಂಭ ಮಾಡಿ ಎಲ್ಲರೂ ನಾವು ತುಂಬ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಂದು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದೇ ರೀತಿ ಈ ದಿನ ಫಿಲ್ಮ್ ಆ್ಯಕ್ಟ್ರ್ ಹಾಗೂ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದಾಗಿದೆ ಈ ದಿನದ ಕಾರ್ಯಕ್ರಮ ಎಲ್ಲೆಲ್ಲಿಂದ ಬರ್ತಾ ಇದ್ದಾರಂತ ಹೇಳಿದರೆ ನನಗೆ ಈವಾಗಲೇ ಒಂದು ಫೋನ್ ಬಂತು ಹಿರಿಯಡಕದಿಂದ 26 ಜನ ಗಾಡಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂದರೆ ಅಷ್ಟು ಈ ಕಾರ್ಯಕ್ರಮ ಪ್ರಚಾರ ಆಗಿದೆ ನಮಗೆ ಭಾರಿ ಖುಷಿಯ ವಿಷಯ ಇನ್ನು ಈ ದಾಂಡಿಯಾ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಕೂಡ ಭಾಗಿಯಾಗಿದ್ದರು ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ ರಮೇಶ್ ಅರವಿಂದ್ ಹಾಗೆ ತುಳು ಚಿತ್ರ ನಟಿ ಚೈತ್ರಾ ಶೆಟ್ಟಿ ಸೇರಿದಂತೆ ರಾಜಕೀಯ ಪ್ರಮುಖ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಉಡುಪಿಯಲ್ಲಿ ಇಂತಹದೊಂದು ಕಾರ್ಯಕ್ರಮ ಏರ್ಪಡಿಸಿದ್ದರಿಂದ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದಾಂಡಿಯಾ ನೃತ್ಯವನ್ನ ನೋಡಿ ಕಣ್ತುಂಬಿಕೊಂಡರು ಚೈತ್ರ ಶೆಟ್ಟಿ ಯಾನಿರೇ ಉಡುಪಿ ದಾಂಡಿಯಾ ಬೈದೆ ಫಸ್ಟ್ ಟೈಮ್ ಬರ್ಪಿನ್ ದಾಂಡಿಯಾದ ಪ್ರೋಗ್ರಾಮ್ಗೆ ಮಸ್ತ್ ಭಾರಿ ಖುಷಿ ಆಂಡ್
ಎಡ್ಡೆ ವೈಬ್ ಉಂಡು ಲೈ ಮಸ್ತ್ ಎನರ್ಜಿ ಪೂರೆಲ್ಲ ನಂತಂದುಲ್ಲೇರ್ ಮ್ಯೂಸಿಕ್ಲ ಮಸ್ತ್ ಎಡ್ಡೆ ಉಂಡು ಸೊ ಹಿಂಗೆ ಭಾರಿ ಖುಷಿಯಾ ನಾನು ಇಡೆ ಬತ್ತೆ ಅಂದ್ರೆ ಜಾಸ್ತಿ ಬಟ್ಟು ಡಾನ್ಸ್ ಮಾಡ್ಬಾರ ತಿಕ್ಕುಜಿ ಒಂಚೂರು ಬೇಜಾರು ಉಂಡು ಬಟ್ ಒಂಚೂರು ಡಾನ್ಸ್ ಮಾಡ್ತೆ ಸಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್. ಸಾಂಪ್ರದಾಯಿಕ ಗುಜರಾತಿ ಉಡುಪು ಧರಿಸಿದ ಮಹಿಳೆಯರು ನೋಡುಗರ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತುಳು ನಟಿ ಚೈತ್ರಾ ಶೆಟ್ಟಿ ದಾಂಡಿಯಾ ನೃತ್ಯ ಪ್ರದರ್ಶಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ಇನ್ನು ಈ ದಾಂಡಿಯಾ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯರು ಕಂಗೊಳಿಸುತ್ತಿದ್ದರು. ತಂಡ ತಂಡವಾಗಿ ತಮ್ಮ ಗೆಳತಿಯರು ಮನೆ ಮಂದಿಯ ಜೊತೆಗೆ ಆಗಮಿಸಿದ ಹೆಂಗಳೆಯರು ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು. ಕಲರ್ಫುಲ್ ಉಡುಗೆ ಧರಿಸಿದ್ದ ಮಹಿಳೆಯರು ವೃತ್ತಾಕಾರವಾಗಿ ಸೇರಿ ನೃತ್ಯ ಮಾಡುವ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು. ಗುಜರಾತ್ ಮಹಾರಾಷ್ಟ್ರ ಸ್ಥಳಗಳಲ್ಲಿ ನಡೆಯುವ ದಾಂಡ್ಯ ಉಡುಪಿಯಲ್ಲಿ ಏರ್ಪಡಿಸಿದ್ದು ಉಡುಪಿಯ ಜನರಿಗೆ ಖುಷಿ ಸಂಗತಿ ಎಂದು ಹೇಳಬಹುದು. ನವರಾತ್ರಿ ಸಂಭ್ರಮಕ್ಕೆ ಮೆರುಗು ನೀಡಿದ ದಾಂಡ್ಯದಲ್ಲಿ ಸಾರ್ವಜನಿಕರು ಸಕಲ್ ಸ್ಟೆಪ್ ಹಾಕಿ ಕುಣಿದರು. ಸಾರ್ವಜನಿಕ ಗಣೇಶೋತ್ಸವದ ವತಿಯಿಂದ ಈ ಸಲ ನಡೆಯುವಂಥ 5ನೇ ವರ್ಷದ ಉಡುಪಿ ದಾಂಡಿಯಾ 2022ರ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ತಾಯಿ ಜಗನ್ಮಾತೆ ಮಹಿಷಮರ್ದಿನಿಯ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಈ ಒಂದು ಅತ್ಯದ್ಭುತ ಎಲ್ಲ ಮಹಿಳಾ ಸಹೋದರಿಯರನ್ನು ಸೇರಿಕೊಂಡು ಮಾಡುವಂತಹ ಈ ಒಂದು ವಿಶಿಷ್ಟಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಅದೇ ರೀತಿ ನಾವೆಲ್ಲರೂ ತಿಳಿದಂತೆ ಈಗಾಗಲೇ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಈ ಒಂದು ದಾಂಡಿಯಾ ಕಾರ್ಯಕ್ರಮ ನಡೀತಾ ಇತ್ತು. ಉಡುಪಿ ಜನತೆಗೂ ಕೂಡ ಬಹಳ ಸಿಹಿ ಸುದ್ದಿಯನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೀಡಿದೆ ಅಂತ ಹೇಳಿಕೆ ಖುಷಿ ಆಗ್ತಾ ಇದೆ. 22 ದಾಂಡಿಯ ನೃತ್ಯ ಗಡಿಯಾಳಿ ಮಹಿಷ ಮರದಲ್ಲಿ ನಡೀತಾ ಇದೆ. ಪಂಜಾಬ್ ಮತ್ತೆ ಗುಜರಾತ್ ಮತ್ತೆ ಪಂಜಾಬಿಗೆ ಸೀಮಿತವಾಗಿರುವ ಈ ನೃತ್ಯ ಉಡುಪಿಗೆ ಆಗಮಿಸಿದೆ. ಸುಮಾರು 5 ವರ್ಷಗಳಿಂದ ಈ ನೃತ್ಯ ನಡೀತಾ ಇದೆ. ಎಲ್ಲರೂ ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ನೃತ್ಯವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಜನರು ಸಂತೋಷವನ್ನು ಪಡೆಯಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಈ ದಾಂಡಿಯಾ ನೃತ್ಯವನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಮಕ್ಕಳಂತೂ ಈ ಸಂದರ್ಭದಲ್ಲಿ ತುಂಬಾನೇ ಖುಷಿ ಪಟ್ಟರು. 2 ಕೋಲುಗಳನ್ನು ಕೈಯಲ್ಲಿ ಹಿಡಿದು ತಮ್ಮ ಜೊತೆಗಾರರ ಜೊತೆ ಸಖತ್ ಸ್ಟೆಪ್ಸ್ ಹಾಕಿದರು. ಇನ್ನು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ತಮ್ಮ ಖುಷಿಯನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ದಿಸ್ ಇಸ್ ದ 5th ಇಯರ್ ದಾಂಡಿಯಾ. ಸೊ ಎವ್ರಿ ಇಯರ್ ನಡೀತಾ ಇದೆ. ಸೊ ದಿಸ್ ಇಸ್ ದ 5th ಇಯರ್. ತುಂಬಾ ಖುಷಿ ಆಗ್ತಿದೆ. ವಿ ಆರ್ ಎಂಜಾಯಿಂಗ್ ದ ಲಾಟ್ಸ್ ವಿತ್ ಅವರ್ ಕಲೀಗ್ಸ್ ಅಂಡ್ ಮೈ ಫ್ರೆಂಡ್ಸ್. ನಾನು ಮೊದಲನೇ ಬಾರಿ ಬರ್ತಾ ಇದ್ದೇನೆ ದಾಂಡಿಯಾ ಫಂಕ್ಷನ್ಗೆ. ತುಂಬ ಖುಷಿ ಆಗ್ತದೆ, ಇಷ್ಟು ಮಂದಿ ಸೇರ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ನೂ ಹೀಗೆ ನಡೀತಾ ಇರಲಿ. ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ನಾವು ನವರಾತ್ರಿ ಇದು ಸಮಿತಿ ಗಡಿಯಾಳಿ ಟೆಂಪಲ್ ಸಮಿತಿಯವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಅಂತೇಳಿ. ಪ್ರತಿ ವರ್ಷ ಇದೇ ರೀತಿ ನಮಗೆ ಗಡಿಯಾಳಿಯಲ್ಲಿ ದಾಂಡಿಯಾ ಅರೇಂಜ್ ಮಾಡಿರೋದ್ರಿಂದ ನಮಗೂ ಬೇರೆ ಸಂಸ್ಕೃತಿಯೆಲ್ಲ ಕಲಿಯುವಾಗ ಆಗ್ತದೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಎಲ್ಲರೂ ಒಟ್ಟಾಗಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇಲ್ಲಿ ಪ್ರೈಸಿಗಿಂತ ಇಂಪಾರ್ಟೆಂಟ್, ನಾವು ತುಂಬ ಹ್ಯಾಪಿ. ನಮಗೆಲ್ಲರಿಗೂ ಒಂದು ದಿನ ನಮ್ಮ ಬೇರೆ ವರ್ಕ್ ಎಲ್ಲ ಬಿಟ್ಟು ನವರಾತ್ರಿ ಟೈಮಲ್ಲಿ ನಾವು ಲೇಡೀಸ್ ಎಲ್ಲ ಒಂದು ಎಲ್ಲರೂ ಗ್ರೂಪಲ್ಲಿ ಒಟ್ಟಾಗಿ ಸಂತೋಷ ಅನ್ಭವಿಸ್ತೇವೆ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೇತೃತ್ವದಲ್ಲಿ ಏರ್ಪಡಿಸಿದ್ದ ದಾಂಡಿಯಾ ಕಾರ್ಯಕ್ರಮದಲ್ಲಿ ಹಲವು ಜನರು ಭಾಗಿಯಾಗಿದ್ದರು. ಸತತ 5 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ದಾಂಡಿಯಾ ಕಾರ್ಯಕ್ರಮದಲ್ಲಿ ಜನರ ಭಾಗವಹಿಸುವಿಕೆಯೇ ಪ್ರಮುಖವಾಗಿತ್ತು. ಇಂಥದ್ದೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಉಡುಪಿ ಜನತೆಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಒಂದೊಳ್ಳೆ ಅವಕಾಶ ಲಭಿಸಿತ್ತು. ನವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ನೂತನವಾಗಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶಾದಂಥ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ
ಕಡಿಯಾಳಿ ಉಡುಪಿಯ ಸಾರ್ವಜನಿಕ ಗಣೇಶೋತ್ಸವದ ನೇತೃತ್ವದಲ್ಲಿ ದಾಂಡಿಯಾ ನೃತ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದು ಔಟ್ಡೋರ್ ಆಗಿ ಆಗಬೇಕಿತ್ತು, ಮಳೆಯ ಕಾರಣಕ್ಕೋಸ್ಕರ ಶರವಾಣಿಯಲ್ಲಿ ಇವತ್ತು ನಡೆದಿದೆ. ತುಂಬ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೇವೆ, ತುಂಬ ಎಂಜಾಯ್ ಮಾಡಿದ್ದೆವು. ನಾವೆಲ್ಲ ಫ್ರೆಂಡ್ಸ್, ನಾವೆಲ್ಲ ಕೆ ಎಮ್ ಸಿ ಸ್ಟಾಫ್, ವಿ ಆರ್ ಎಂಜಾಯ್ ಸೋ ಮಚ್. ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತ ತುಂಬ ಬೋರಿಂಗ್ ಇತ್ತು ಲೈಫ್, ಸೊ ವಿ ಎಂಜಾಯ್ ಸೋ ಮಚ್. ದಾಂಡಿಯಾ ಇಸ್ ವೆರಿ ನೈಸ್. ನಮಸ್ಕಾರ, ನನ್ನ ಹೆಸರು ಅನುಸೂಯ. ಮಣಿಪಾಲ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ವಾರ್ಡ್ ಸಿಸ್ಟರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೆ. ನಾವು ಇಲ್ಲಿಯವರೆ ಲೋಕಲ್ಸ್ ಆ್ಯಕ್ಚುಲಿ. ಇಷ್ಟು ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಇಲ್ಲಿ ದಾಂಡಿಯಾ ಪ್ರೋಗ್ರಾಮ್ ಇಟ್ಟದ್ದು. ನಮಗೂ ಇಷ್ಟುವರೆಗೆ ನಮ್ಗೆ ಅಟೆಂಡ್ ಮಾಡಿ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ನಾವೆಲ್ಲ ಹೆಸರು ಕೊಟ್ಟೆವು, ಜಾಯಿನ್ ಆದೆವು. ತುಂಬ ಖುಷಿ ಆಯಿತು, ಅದ್ಭುತ ಕಾರ್ಯಕ್ರಮ. ಹೀಗೆ ವರ್ಷ ಸಹ ನಡೀತಾ ಇರಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ದಾಂಡಿಯಾ ನೃತ್ಯ ಮಾತ್ರವಲ್ಲದೆ ವಿವಿಧ ಬಹುಮಾನಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು. ಲಕಿ ಡಿಪ್ನ ಬಂಪರ್ ಬಹುಮಾನವಾಗಿ 35,000 ಮೌಲ್ಯದ ಸ್ಮಾರ್ಟ್ಫೋನ್ ಅನ್ನು ಕಡಿಯಾಳಿ ದೇವಸ್ಥಾನದ ಅರ್ಚಕರ ವಂದಿತ ಮಾಧವ್ ಭಟ್ ಅವರು ಪಡೆದುಕೊಂಡರು. ಜೊತೆಗೆ ಅತ್ಯುತ್ತಮ ವೇಷಭೂಷಣ, ಪುರುಷ ಮತ್ತು ಮಹಿಳೆಯರ ವಿಭಾಗದಲ್ಲಿ ಅತ್ಯುತ್ತಮ ನೃತ್ಯಪಟುಗಳಿಗೂ ಕೂಡ ಬಹುಮಾನವನ್ನು ವಿತರಿಸಲಾಯಿತು. ಉಡುಪಿ ದಾಂಡಿಯಾ ಜನರ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದಿದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸದ ಒತ್ತಡದಲ್ಲಿದ್ದವರಿಗೆ ದಾಂಡಿಯಾ ನೃತ್ಯಕ್ಕೆ ಬಂದು ತುಸು ಸಂತಸದ ವಾತಾವರಣ ದೊರಕಿತು. ಕಡಿಯಾಳಿ ಮಹಿಷಮರ್ದಿನಿ ಸನ್ನಿಧಾನದ ಪಕ್ಕದಲ್ಲೇ ಆಯೋಜಿಸಿದ್ದರಿಂದ ದೇವಸ್ಥಾನಕ್ಕೆ ಆಗಮಿಸಿದವರು ದಾಂಡಿಯಾ ನೃತ್ಯವನ್ನ ನೋಡಿ ಕಣ್ತುಂಬಿಕೊಂಡರು. ಒಟ್ಟಿನಲ್ಲಿ ನವರಾತ್ರಿ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲು ಆಯೋಜಿಸಿದ್ದ ಉಡುಪಿ ದಾಂಡಿಯಾ 2022 ಜನಮನ ಗೆದ್ದು ಯಶಸ್ವಿಯಾಯಿತು. ಮುಂದಿನ ವರ್ಷ ಮತ್ತೊಮ್ಮೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸುವುದಾಗಿ ಆಯೋಜಕರು ಈಗಾಗಲೇ ಘೋಷಿಸಿದ್ದು ಸಾರ್ವಜನಿಕರು ಕಾತುರದಲ್ಲಿದ್ದಾರೆ. ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಶರ್ವಾಣಿ ಮಂಟಪದಲ್ಲಿ ದಾಂಡಿಯಾ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ನವರಾತ್ರಿ ಸಂಭ್ರಮಕ್ಕೆ ಈ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಇನ್ನಷ್ಟು ಮೆರುಗನ್ನು ಹೆಚ್ಚಿಸಿತು. ಉಡುಪಿಯಲ್ಲಿ ಒಂದು ಅಪರೂಪದ ಈ ಕಾರ್ಯಕ್ರಮ ಏರ್ಪಡಿಸಿದ್ದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರು. ಸಾಂಪ್ರದಾಯಿಕ ಉಡುಪಿನಲ್ಲಿ ಜನಸಮೂಹವು ನೃತ್ಯ ಮಾಡುತ್ತಿದ್ದರೆ ನೋಡಲು ಎರಡು ಕಣ್ಣು ಸಾಲದು. ಒಟ್ಟಿನಲ್ಲಿ ಈ ವರ್ಷದ ದಾಂಡಿಯಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಉಡುಪಿ ದಾಂಡಿಯಾ 2022. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜಿವರ್ಡ್ 24x7.